एकदम तो तैल लग पड़ो समझ भी आता तो एक नहीं अने हार मिल जाएगा लाख पटाव भी पाए तेरे से तू टेस्ट करो तुमका हाँ टेस्ट करना ओके ये बगैर आने लिए ಹಾಗೆ ಏನಾದರೂ ಮಾಡಿ ತಿನ್ನೋಣ ಅಂತ ಹೇಳಿ ಮಕ್ಕಳಿಗೆಲ್ಲ ಕೊಡೋಣ ಅಂತ ಹೇಳಿ ಈ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಇದು ಇದರ ರೆಸಿಪಿಯನ್ನು ನಾನು ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ ಮಧ್ಯಮ ಕುಟುಂಬ ರೆಸಿಪಿ ಚಾನಲಲ್ಲಿ ಅಲ್ಲಿ ನೀವು ನೋಡ್ಬೋದು ಬೇಕರಿ ದಿಢೀರಾಗಿ ಈ ಸ್ನ್ಯಾಕ್ಸನ್ನು ಮಾಡಿ ನೀವು ತಿನ್ಬೋದು ಯಾವಾಗಲೂ ನಾನು ಏನಾದರೂ ಮಾಡುವಾಗ ಇವನು ಬಂದು ಉಪದ್ರ ಕೊಡೋದು ಅದು ಹೇಗೆ ಇದೆ ಇದು ಹೇಗೆ ಇದೆ ಅದೆಂತ ಇದು ಎಂತ ಅದಕ್ಕೆ ಚಿಕನ್ ಹಾಕ್ಲಿಕ್ಕುಂಟ ಅದಕ್ಕೆ ಅದು ಹಾಕ್ಲಿಕ್ಕುಂಟ ಇದು ಹಾಕ್ಲಿಕ್ಕುಂಟ अदे क्वेश्चन स्पेशल पोर्ट ये रवि बने हां इंगेंट प्रज्वल कान रिपोर्टिंग ಮತ್ತೆ ಜಿಂಜುಗೆ ಮತ್ತೆ ಎರಡು ಮಕ್ಕಳಿಗೆ ಆಮ್ರೇಡ್ ಮಾಡ್ತಾ ಇದ್ದೇವೆ ಆಮ್ರೇಡ್ ಮಾಡ್ಲಿಕ್ಕೆ ನಾವು ಮೊದಲು ತತ್ತಿ ಅಂತ ಅಂದ್ರೆ ಮೊಟ್ಟೆಯನ್ನು ತಗೊಳ್ಬೇಕು ಹೊಟ್ಟೆದ ಮೊಟ್ಟೆಯನ್ನು ತಗೊಳ್ಳಿ ಹೀಗೆ ನೀರ ಮೊಟ್ಟೆ ಅಲ್ಲ ಎಲ್ಲದ್ರೆ ಒಳ್ಳೆದಿದ್ರೆ ಒಳ್ಳೆಯನ್ನು ತಗೊಳ್ಳಿ ಮೊಟ್ಟೆ ಬೇಕು ಮತ್ತೆ ಒಂದು ಪ್ಯಾನ್ ಪ್ಯಾನ್ ಕೈಲತ್ತ ಕೈಲತ್ತ ತಗೊಂಡು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡಿ ಆಯಿಲ್ ಹಾಕಿ
ಗ್ಯಾಸ್ ಆನ್ ಆದ ಮೇಲೆ ಸ್ವಲ್ಪ ಹೊತ್ತು ನಿಲ್ಲಿ, ಸ್ವಲ್ಪ ಹೊತ್ತು ನಿಲ್ಲಿ. ಮತ್ತೆ ಪ್ಯಾನ್ ಇಡಿ, ಪ್ಯಾನ್ ಎಕ್ಸ್ಚೇಂಜ್ ಮಾಡೋ ಪ್ಯಾನ್. ಪ್ಯಾನ್ ಬಿಸಿ ಆಗ್ಲಿಕ್ಕೆ ಬಿಡಿ, ಪ್ಯಾನ್ ಸ್ವಲ್ಪ ಬಿಸಿ ಆಗ್ಲಿ. ಉಪ್ಪು ಪ್ಯಾನ್ ಬಿಸಿ ಆಗಿದೆ ಇಲ್ಲ ಅಂತ ಹೀಗೆ ನೋಡ್ಬೇಕು. ಟಿಪ್ಸ್ ನಾನು ನಿಮಗೆ ಕೊತ್ತಂಬರಿ ಕಾರವಡಿ ನಾನಿಲ್ಲ, ಬಿಸಿ ಆಗ್ಲಿಲ್ಲ, ಬಿಸಿ ತಾಗ್ಬೇಕು, ಕೈಗೆ ತಾಗ್ಬೇಕು, ತಾಗ್ಬೇಕು. ಪ್ಯಾನ್ ಬಿಸಿ ಆದ ಮೇಲೆ ಇದು ಮೊಟ್ಟೆ, ಮೊಟ್ಟೆಯನ್ನು ಹೊಡೆದು ಹೊಡೆದು ತಲೆಗೆ ಹೊಡೆದು ಮೊಟ್ಟೆ 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 ಮೊಟ್ಟೆಯನ್ನು ಹೊಡೆದು ಬಿಸಿ ಬಿಸಿ ಕಿರಿ 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 ಸ್ವಲ್ಪ ಖಾರ ಬೇಕು, ಖಾರ ಪುಡಿ ಹಾಕಂದ್ರೆ ನಮ್ಮ ಜನಿಗೆ ಸ್ವಲ್ಪ ಖಾರ ಬೇಕು. ಎಲ್ಲ ಮಿಕ್ಸ್ ಮಾಡಿ ಆಮ್ಲೆಟ್ ಅನ್ನು ನಾವು ಮಾಡಿದ್ದ ರುಚಿಯಾದ ಆಮ್ಲೆಟ್ ಅನ್ನು ರೈಸಿಗೆ ಮಿಕ್ಸ್ ಮಾಡಿ ಜನ್ನಿಗೆ ಕೊಡ್ಲಿಕ್ಕೆ. ನಮ್ಮ ಫಸ್ಟ್ ಕಸ್ಟಮರ್ ರಿವ್ಯೂ ಹೇಗಿಂತ ಹೇಳ್ತಾ ಮಾಡಿದ ನಾಯಿಗಳು ತಿಂತಾರಲ್ಲ, ನಾಯಿಗಳಿಗೆ ಬೆಸ್ಟ್. ನಾಯಿಗಳು ಸರಿ ತಿಂತ ಇದೆ, ನಾಯಿಗಳಂದ್ರೆ ನಮ್ದೇ ಜೆನ್ನಿ ಇಂದು ಮತ್ತೆ ಇಬ್ರು ಮಕ್ಕಳು. ಇವರ ಅವಸ್ಥೆ ನೋಡಿ, ಸ್ಟ್ರೈಟ್ನಿಂಗ್ ಮಾಡಿದ್ದಾರೆ, ಮುಖಕ್ಕೆ ಹಾಕುವ ಮಾಸ್ಕ್ ಅನ್ನು ಕೂದಲಿಗೆ ಹಾಕಿದ್ದಾರೆ. ಐಡಿಯಾ ಮಾಡ್ತಾ ಇದ್ದೀನಿ, ಐಡಿಯಾ ಅದು ಯಾವ ರೀತಿ ಆಗುತ್ತೆ ನೋಡ್ಬೇಕು. ಕೂದ್ಲಿಗೆ ಚೂರು ಕೂಡ ನೀರು ಬೇಡಿಕ್ಕಿಲ್ಲ. ಜಿಂಗಲಕ್ಕೆ ಜಿಂಗಲಕ್ಕೆ ಬಾಳೆ ಆಪರೇಷನ್ ಥಿಯೇಟರ್ಗೆ ಹೋಗ್ತಾ ಇದ್ದೇನೆ. ಆಪರೇಷನ್ ಥಿಯೇಟರ್ ತೋರಿಸು, ನಿಮ್ದು ಆಪರೇಷನ್ ಮಾಡೋಣ. ಆಪರೇಷನ್ ಥಿಯೇಟರ್ ಒಳಗೆ ಫಸ್ಟಿಗೆ ಆಪರೇಷನ್ ಮಾಡುವ ಕೈಗೊಳ್ಳಬೇಕು. ಸ್ಯಾನಿಟೈಸ್ ಮಾಡಿ. ಇವಾಗ ನಾವು ಊಟ ಮಾಡ್ತಾ ಇದ್ವಿ, ಊಟಕ್ಕೆ ಇವತ್ತು ನಮ್ಗೆ ಏನೆಲ್ಲ ಅಂತ ತೋರಿಸ್ತೀನಿ ಸ್ಪೆಷಲ್ ಇವತ್ತು ಊಟ, ಹಾಗೆ ನಿಮ್ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಓಕೆ, ಪಲಾವು, ವೆಜ್ ಪಲಾವ್ ಇದು, ಹಾಗೆ ಅದರೊಂದಿಗೆ ಚಿಕನ್ ಕರಿ, ಆಮೇಲೆ ಸಲಾದ್ ಇಷ್ಟುಂಟು. ಎಲ್ಲರೂ ಊಟ ಮಾಡ್ಲಿಕ್ಕೆ ಕೂತ್ಕೊಂಡಿದ್ದಾರೆ ನೋಡಿ. ಸಜ್ಜು ಚೆನ್ನಾಗಿದೆಯಾ? ಬರ ಸರ್.
ಹಸಿದೆ ಏಕ್ ಮಿನಿಟ್ ಓಕೆ ನೋಡಿ ಇವರೆಲ್ಲಿದ್ದಾರೆ ನೀವೆಂತ ಮಾಡ್ತೀರಾ ತಗೊಳ್ಳಿಲ್ವಾ ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ಇಲ್ಲಿದೆ ಚಿಕನ್ ಕರಿ ಜಿಂಜು ಬಿಚ್ಚಿಕಿಲೋ ಬಿಚ್ಚಿಕಿಲೋ ಜಿಂಜು ಗುಡ್ ಈವ್ನಿಂಗ್ ಎಲ್ಲರಿಗೂ ಇವಾಗ ಸಂಜೆ ನಾವು ಸ್ವಲ್ಪ ಸೀರೆ ಎಲ್ಲ ಉಂಟು ನೋಡಿ ಕಬೋರ್ಡಲ್ಲಿ ಅದನ್ನೆಲ್ಲ ಸ್ವಲ್ಪ ಸೆಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಈ ರೀತಿ ಬ್ಯಾಗ್ಸ್ ತೊಗೊಂಡು ಬಂದಿದ್ದೀನಿ ಇಲ್ಲದ್ರೆ ಸೀರೆ ನಾನು ಅಪ್ರೂಪ್ ಅಲ್ವಾ ಉಡೋದು ಹಾಗೇನೆ ಇಟ್ಟರೆ ತುಂಬ ಹಾಳಾಗುತ್ತೆ ಅದು ಹಾಗಾಗಿ ಇಂಥ ಬ್ಯಾಗ್ಸಲ್ಲೆಲ್ಲ ಸೆಟ್ ಮಾಡಿ ಇಟ್ಟರೆ ಹಾಗೇನೆ ಉಳಿಯುತ್ತೆ ದೊಡ್ಡದೇನು ವಿಶೇಷವಾಗಿ ಸೀರೆ ಇಲ್ಲ ನನ್ನ ಹತ್ರ ಇದ್ದಷ್ಟು ಸ್ವಲ್ಪ ಜೋಪಾನವಾಗಿ ಇಡೋಣ ಅಂತ ಹೇಳಿ ಹಾಗೆ ಒಂದೊಂದಾಗಿ ಫೋಲ್ಡಿಂಗ್ ನಡೀತಾ ಉಂಟು ನನ್ನ ಹೆಲ್ಪಿಗೆ ಕ್ಲೇವಿಟ ಕೈ ಎತ್ತು ಕ್ಲೇಟ ನಂತರ ರಾಯ್ಸ್ಟನ್ ಕ್ಲಾರೋ ನಮಸ್ಕಾರ ಆಮೇಲೆ ನನ್ನ ಮುದ್ದಿನ ಗಂಡ ಓಕೆ ಇಷ್ಟು ಜನ ನಾವು ಇದ್ದೀವಿ ಇಷ್ಟು ಜನ ಮಾಡ್ತಾ ಇದ್ವಿ ಫ್ಲೇವಿಟನಿಗೆ ಕೆಳಗಡೆ ಚಿಕನ್ ಚಿಕನ್ ಮಾಡ್ಲಿಕ್ಕೆ ಕೊಟ್ಟಿದೀವಿ ಫ್ಲೇವಿಟ ಹಾಗೂ ಪಜ್ಜ ಇಬ್ಬರಿದ್ದಾರೆ ಅಲ್ಲಿ ಅವರಿಗೆ ನಾನು ತೋರಿಸಿದೆ ನಿನ್ನೆ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೆ ಇನ್ನು ಮೂರು ದಿನ ತಲೆ ಸ್ನಾನ ಮಾಡ್ಲಿಕ್ಕಿಲ್ಲ ಒಂಥರ ಆಗ್ತಾ ಉಂಟು ತಲೆ ಕೂದ್ಲೇನ್ ಗೊತ್ತಂಡ ಓಪನ್ ಆಗಿಯೇ ಇಡ್ಬೇಕು ಅದನ್ನ ಕಟ್ಲಿಕ್ಕಿಲ್ಲ ನಾವು ಯಾವುದೇ ಕ್ಲಿಪ್ ಹಾಕ್ಲಿಕ್ಕಿಲ್ಲ ನೀವಿವಾಗ ಈ ಮೂರು ದಿನದಲ್ಲಿ ಯಾವ ರೀತಿ ಇಡ್ತೀರಿ ನೋಡಿ ಅದೇ ರೀತಿ ಪರ್ಮನೆಂಟ್ ಆಗಿ ಇರುತ್ತೆ ನಿಮ್ಮ ಕೂದಲು ಒಂದು ವರ್ಷ ಜಾಸ್ತಿನೇ ಬರುತ್ತೆ ಇವಾಗ ನೀವು ಕ್ಲಿಪ್ ಹಾಕಿದ್ರೆ ಅಥವಾ ಇಲ್ಲಿ ಹೀಗೆ ಕಟ್ಟಿದ್ರೆ ಅಂದ್ರೆ ಅದೇ ಶೇಪ್ಗೆ ಬರುತ್ತೆ ಆ ಅಚ್ಚಿ ಉಂಟು ನೋಡಿ ಬರುತ್ತೆ ಹಾಗಾಗಿ ಆದಷ್ಟು ನಾವು ಓಪನ್ ಆಗಿ ಕೂದಲನ್ನು ಇಡಬೇಕು ಕಿವಿ ಅಡಿಯಲ್ಲಿ ಇರ್ಲಿ ಅಲ್ಲಿ ಇಲ್ಲಿ ಎಲ್ಲ ಸಿಕ್ಕಿಸಿ ಎಲ್ಲ ಇಡ್ಲಿಕ್ಕಿಲ್ಲ ಕ್ಲಿಪ್ ಹಾಕ್ಲಿಕ್ಕೆಲ್ಲ ಇಲ್ಲ ಓಕೆ ನಾನು ತೋರಿಸಿನ ಇದು ಬ್ಯಾಗ್ ನಾನು ಹೇಳಿದೆ ನೋಡಿ ಇದು ನಾನು ಮೀಶೋದಿಂದ ತಗೊಂಡು ಬಂದಿದ್ದು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಕ್ತು ನನಗೆ ಉಳಿದದ್ರಲ್ಲಿ ಎಲ್ಲ ನೋಡಿದ್ದೆ ನಾನು ಸ್ವಲ್ಪ ಹೆಚ್ಚು ಕಮ್ಮಿ ಉಂಟು ರೇಟ್ ಇದರಲ್ಲಿ ಸ್ವಲ್ಪ ಕಮ್ಮಿ ಅಂತ ಅನಿಸ್ತು ಹಾಗೆ ಟೋಟಲ್ ಆಗಿ 6 ಪೀಸಸ್ ಸಿಗುತ್ತೆ ನಿಮ್ಗೆ ದೊಡ್ಡದುಂಟು ಇದು ಕೇವಲ ಸಾರಿಗೆ ಮಾತ್ರ ಅಲ್ಲ ಇವಾಗ ಕೋಟ್ ಎಲ್ಲ ಇದೆ ಆದ್ರೆ ನಿಮ್ಮ ಗಂಡಂದು ಬ್ಲೇಸರ್ ಎಲ್ಲ ಇದೆ ಆದ್ರೆ ಹಾಗೂ ಶರ್ಟ್ ಎಲ್ಲ ಯಾವಾಗ್ಲೂ ಹಾಕದ್ದು ವೈಟ್ ಶರ್ಟ್ಸ್ ಅದೆಲ್ಲ ಇದೆ ಆದ್ರೆ ಅದನ್ನೆಲ್ಲ ನೀವು ಕುರ್ತಾ ಅಂತದೆಲ್ಲ ನೀವು ಇಡ್ಬಹುದು ಹಾಗೆ ನಾನು ಸೆಟ್ ಮಾಡ್ತೀನಿ ಹಾಗೆ ನನ್ನ ಒಂದೊಂದು ಸೀರೆ ಕೂಡ ಯಾವಾಗ ತಕೊಂಡಿದ್ದು ಏನು ಅಂತ ಹೇಳಿ ಕೂಡ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ ಒಂದು ಮೆಮೊರಿ ಹಳೆದ್ದು ಸ್ವಲ್ಪ ರೀಕ್ರಿಯೇಟ್ ಆಗುತ್ತೆ ನಂದು ಕೂಡ ಹಾಗೆ ಈ ಸೀರೆ ರೆಡ್ ಸೀರೆ ಇಲ್ಲಿ ಕಾಣ್ತಾ ಉಂಟು ನೋಡಿ ಇದು ನನ್ನ ಹಸ್ಬೆಂಡ್ ಫಸ್ಟ್ ಆನ್ಲೈನ್ ಅಲ್ಲಿ ತಗೊಂಡ್ ಬಂದಿದ್ದು ಫಸ್ಟ್ ಟೈಮ್ ಫಸ್ಟ್ ಆವಾಗ ತುಂಬಾ ಕಮ್ಮಿಗೆ ಅಂದ್ರೆ ಯಾವ ರೀತಿ ಬರುತ್ತೆ ಏನು ಅಂತ ಗೊತ್ತಿರಲಿಲ್ಲ ನಮ್ಗೆ ರೆಡ್ ಸೀರೆ ನನ್ಗೆ ಇಷ್ಟ ರೆಡ್ ಕಲರ್ ಹಾಗೆ ಈ ಸೀರೆ ಉಂಟು ನೋಡಿ ಅವ್ರು ಆವಾಗ ತಗೊಂಡ್ ಬಂದಿದ್ದು ಕಿತ್ಲೆ 300 ರೂಪಾಯಿನ ಅಷ್ಟೇ 300 ರೂಪಾಯಿಗೆ ತಗೊಂಡ್ ಬಂದಿದ್ದು ಅವರು ನೋಡೋಣ ಅಂತ ಹೇಳಿ ಹುಟ್ಟಿದೀನಿ ನಾನು ಸುಮಾರು ಸಲ ಇದನ್ನು ಒಂದ್ ಸೈಡ್ ಸ್ವಲ್ಪ ಇದ್ರದ್ದು ಹರಿದು ಕೂಡ ಹೋಗಿದೆ ಆದ್ರೂ ನಾನು ಇಟ್ಟಿದ್ದೀನಿ ಇದನ್ನು ಅವರ ನೆನಪಿಗಾಗಿ ಕೊಡ್ಲಿಲ್ಲ ಯಾರಿಗೆ ಕೂಡ ನಾನು ಇದನ್ನು ಫಸ್ಟ್ ಟೈಮ್ ಅವ್ರು ತಗೊಂಡ್ ಬಂದಿದ್ದೆ ಇದು ಸೀರೆ ಬ್ಲೂ ಸೀರೆ ಉಂಟು ನೋಡಿ ಇದು ನಾನೊಮ್ಮೆ ಕ್ರಿಸ್ಮಸ್ ಗೆ ಕೂಡ ಉಟ್ಟಿದ್ದೀನಿ ನೀವು ನೋಡಿರ್ಬಹುದು ಆದ್ರೆ ಇದು ಹೊಸತ್ತಲ್ಲ ಹಳೆತ್ತು ಇದು ನಾನು ನಮ್ಮ ಮಕ್ಕಳದ್ದು ಇದು ಇರುತ್ತೆ ನೋಡಿ ಎಂತ ಕ್ರೈಸ್ತ ಪ್ರಸಾದ ಅಂತ ಹೇಳ್ತಾರೆ ನೋಡಿ ದೇವರು ಸಿಗುದು ಅಂತ ಹೇಳ್ತೀವಿ ನಾವು ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಸಿಗುತ್ತೆ ಮಕ್ಕಳಿಗೆ ಆವಾಗ ನಾವು ಇದು ತಗೊಂಡಿದ್ದು ಈ ಸೀರೆಯನ್ನು ತುಂಬಾ ಚೆನ್ನಾಗಿದೆ ಇದು ಕಲರ್ ಕೂಡ ಹೆವಿ ಆಗಿದೆ ಸ್ಟೋನ್ ಅಲ್ಲಿ ಇದ್ರದ್ದು ಇದು ಮಾಡಿದ್ದಾರೆ ಎಂಬ್ರಾಯ್ಡರಿ ಎಲ್ಲ ಮಾಡಿದ್ದಾರೆ ಅವಾಗೆಲ್ಲ ಇದು ಫ್ಯಾಷನ್ ಇತ್ತು ಅವಾಗ ನಾನು ತಗೊಂಡಿದ್ದೆ ಇದನ್ನು ಈ ಸೀರೆ ನಾನು ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವು ಕಲರ್ ಎಲ್ಲ ಇದು ನಾನು ಮೀಶೋದಿಂದಾನೇ ತಗೊಂಡಿದ್ದು ಇದರ ಲಿಂಕ್ ಎಲ್ಲ ಬೇಕಿದ್ರೆ ನಾನು ಹಾಕ್ತೀನಿ ಇದರ ಬ್ಲೌಸ್ ಎಲ್ಲ ಇನ್ನು ಕೂಡ ನಾನು ಹೊಲಿಲಿಲ್ಲ ಬ್ಲೌಸ್ ಹೊಲಿಯಲ್ಲ ಇದ್ರಲ್ಲಿ ನಾನು ಗೋಲ್ಡ್ ಕಲರ್ ಬ್ಲೌಸ್ ಅಲ್ಲೇ ಹಾಕ್ತೀನಿ ಅಂತ ಎನಿಸಿದ್ದೀನಿ ಯಾಕಂದ್ರೆ ಇದು ಸೇಮ್ ಕಲರ್ ಆಗುತ್ತೆ ಬ್ಲೌಸ್ ಕೂಡ ಇದೇ ಕಲರ್ ಅಲ್ಲಿ ಉಂಟು ಅದು ಸೇಮ್ ಕಲರ್ ಚೆಂದ ಕಾಣುದಿಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳಿ ತುಂಬಾ ಒಳ್ಳೇದಿದೆ ಸಾಫ್ಟ್ ಇದೆ ಸೀರೆ ನಿಮ್ಗೆ ಇಷ್ಟ ಆದ್ರೆ ನೀವು ತಗೊಂಡ್ ಬರ್ಬೋದು ಕಲರ್ ಬೇರೆ ಬೇರೆ ಉಂಟು ಇದರಲ್ಲಿ ನೋಡಿ ತುಂಬಾ ಚೆನ್ನಾಗಿ ನೆಕ್ಸ್ಟ್ ಈ ಸಾರಿ
ಈ ಸಾರಿ ನೀವು ನೋಡಿರ್ಬಹುದು ಯಾವಾಗ ತಗೊಂಡ್ ಬಂದಿದ್ ನಾನು ಹಬ್ಬಕ್ಕೆ ಉಡ್ಲಿಕ್ಕೆ ಅಂತ ಹೇಳಿ, ಆಗ್ಲೇ ಇಲ್ಲ ನನಗೆ ಇದರ ಬ್ಲೌಸ್ ಹೊಲಿಸ್ಲಿಕ್ಕೆ. ತುಂಬಾ ಚೆನ್ನಾಗಿದೆ ಇದು, ನೆಟ್ಟೆಡ್ ಸಾರಿ ಇದು ನೋಡಿ, ಸಾಫ್ಟ್ ಇದೆ ಹಾಗೂ ಇದರಲ್ಲಿ ಪರ್ಲ್ಸ್ ಇದು ಇದು ಕೊಟ್ಟಿದ್ದಾರೆ, ಎಂಬ್ರಾಯ್ಡರಿ ಕೊಟ್ಟಿದ್ದಾರೆ. ನೀವು ನೋಡಿರ್ಬಹುದು ನಾನು ಅವತ್ತು ತೋರಿಸಿದ್ದೆ. ಇದು ನೆಕ್ಸ್ಟ್ ನೋಡ್ಬೇಕು ಇದಕ್ಕೆ ಯಾವಾಗ ಮುಹೂರ್ತ ಬರುತ್ತೆ ಅಂತ ಹೇಳಿ, ಅವಾಗ ಇದನ್ನ ಹೊಲಿಸೋದು ಅಂತ ಹೇಳಿ ಇಟ್ಟಿದ್ದೀನಿ. ನನ್ನ ಬರ್ಡೇಗೆ, ಕ್ಲಾರುನ ಬರ್ಡೇಗೆ ಅಂತೆ, ಕ್ಲಾರುನ ಮದುವೆಗೆ, ಬರ್ಡೇಗೆ ಅಲ್ಲ. ಅದು ಟೈಮ್ ಉಂಟು, ಅವಾಗ ಹೊಲಿಸೋದು. ಆದ್ರೆ ಆಗ್ತೇನೆ ಇಲ್ಲದ್ರಿಲ್ಲ. ನಿನ್ನ ಹೆಂಡತಿ ಕೊಡುದು ಇದನ್ನ ಅಲ್ಲ ಕ್ಲೀಟ ನಿಮ್ಗೆ ನೆಟ್ಟೆಡ್ ಸೀರೆ ಬೇರೆ ಇದ್ರಲ್ಲಿ, ಬಾರ್ಡರ್ ಸೀರೆ ಬೇರೆ ಇದ್ರಲ್ಲಿ, ಹಾಗೆ ಇಡ್ಲಿಕ್ಕಿದೆ ಆದ್ರೆ ಆ ರೀತಿ ಕೂಡ ನೀವು ಸಪ್ರೇಟ್ ಸಪ್ರೇಟ್ ಮಾಡಿ ಇಡ್ಬೋದು. ನಾನು ಒಟ್ಟಿಗೆ ಹಾಕ್ತಾ ಇದ್ದೇನೆ ಎಲ್ಲವನ್ನು, ಇನ್ನು ಕೂಡ ಹಾಕ್ಬೋದು ಇದರಲ್ಲಿ. ಇಲ್ಲಿ ನಿಮ್ಗೆ ಕಾಣುತ್ತೆ ಯಾವ ಸೀರೆ ಏನು ಅಂತ ಹೇಳಿ. ಇಲ್ಲಿ ಕ್ಲಾರು ನನ್ನ ಲೆಗ್ಗಿನ್ಸ್ ಹಾಕಿದ್ದಾನೆ. ಓಕೆ, ಇಲ್ಲಿ ಜೀನ್ಸ್ ಪ್ಯಾಂಟ್ಸ್ ಎಲ್ಲ ಇಟ್ಟಿದ್ದೀನಿ ನಾನು. ನೆಕ್ಸ್ಟ್ ಶರ್ಟ್ ಎಲ್ಲ ಹ್ಯಾಂಗರ್ ಅಲ್ಲಿ, ಇಲ್ಲಿ ನಂದು ಕೂಡ ಕೆಲವು ಬಟ್ಟೆ ಉಂಟಿಲ್ಲ ಹ್ಯಾಂಗರ್ ಅಲ್ಲಿ. ಆಮೇಲೆ ಸೀರೆ, ಕೆಲವು ಟಾಪ್ಸ್ ಎಲ್ಲ ಗ್ರ್ಯಾಂಡ್ ಇದ್ದದೆಲ್ಲ ಚೂಡಿದಾರ ಎಲ್ಲ ಇರುತ್ತೆ ನೋಡಿ, ಅಂಥದ್ದೆಲ್ಲ ನಾನು ಇಲ್ಲಿ ಕೆಳಗಡೆ ಇಟ್ಬಿಡ್ತೀನಿ. ಆಮೇಲೆ ಇದೆಲ್ಲ ಮನೆಯಲ್ಲಿ ಹಾಕುವಂಥ ಬಟ್ಟೆ, ಇದನ್ನೇನು ದೊಡ್ಡ ನಾನು ಸ್ಟೈಲ್ ಮಾಡಿ ಎಲ್ಲ ಇಡ್ಲಿಕ್ಕೆ ಹೋಗಲಿಲ್ಲ. ಇದೆಲ್ಲ ನಂದು ಮನೆಯಲ್ಲಿ ಹಾಕುವಂಥದ್ದು, ಇದು ನನ್ನ ಲೆಗಿನ್ಸ್ ಎಲ್ಲ ಮನೆಯಲ್ಲಿ ಹಾಕುವಂಥದ್ದು, ಇದು ನನ್ನ ಹಸ್ಬೆಂಡ್ ಇದು ಟೀ ಶರ್ಟ್ಸ್ ಎಲ್ಲ, ಇದು ಅವರ ಚಡ್ಡಿ ಅದೆಲ್ಲ ಇರುತ್ತೆ ನನ್ನ ಶಾರ್ಟ್ಸ್ ಅದೆಲ್ಲ. ಆಮೇಲೆ ಕೆಲವು ಮೇಲೆ ನಾರ್ಮಲ್ ಆಗಿ ಟಾಪ್ಸ್ ಕೆಲವೊಮ್ಮೆ ಹಾಕ್ತೀನಿ ನೋಡಿ ಅಂಥದ್ದು ನೋಡಿ. ಇಷ್ಟೇ ಬಟ್ಟೆ, ಜಾಸ್ತಿ ಏನಿಲ್ಲ. ಇದು ಒಂದು ಇದರಲ್ಲಿ ಸ್ವಲ್ಪ ಬ್ರಾ ಪ್ಯಾಂಟೀಸ್ ಎಲ್ಲ ನಾನು ಹಾಕಿಟ್ಟಿದ್ದೀನಿ. ನಾನು ಸ್ನಾನ ಮಾಡಿ ಬರ್ತೀನಿ, ಲೇಟ್ ಆಯ್ತು, ಗಂಟೆ 9:30 ಬಂತು. ಇನ್ನು ಸ್ನಾನ ಆಗಿ ಉಳಿದದ್ದೆಲ್ಲ ಕೆಲಸ ಆಗ್ಬೇಕು. ಓಕೆ, ಇವಾಗಷ್ಟೇ ಸ್ನಾನ ಮಾಡಿ ಎಲ್ಲ ಆಯಿತು, ಇನ್ನು ಕೆಳಗಡೆ ಹೋಗಿ ಊಟ ಎಲ್ಲ ಆಗಬೇಕು, ಲೇಟ್ ಆಯ್ತಲ್ವಾ. ಹಾಗೆಯೇ ನಾಳೆ ಫ್ಲೆವಿಟಾ, ಕ್ಲೆವಿಟಾ, ಕ್ಲಾರು ಎಲ್ಲರೂ ಹೋಗ್ತಾರೆ. ಯಾರೆಲ್ಲ, ಪಜ್ಜು ಅಮ್ಮನ ಮನೆಗೆ ಹೋಗ್ತಾ ಇದ್ದಾನೆ ಪಜ್ಜು ಅಂದರೆ ಪಜ್ಜು, ಯಾಕೆಂದರೆ ಅಲ್ಲಿ ಸ್ವಲ್ಪ ಏನೋ ಕೆಲಸ ಉಂಟಂತೆ, ಲೈಟ್ ಎಲ್ಲ ಏನೋ ಎಲೆಕ್ಟ್ರಿಕ್ ಕೆಲಸ ಉಂಟಂತೆ. ಹಾಗೆ ನೆಕ್ಸ್ಟ್ ನಡೆದು ಹಬ್ಬ ಅಲ್ವಾ, ನಾವು ಕೂಡ ವೆನಸ್ಡೇ ದಿನ ಇಲ್ಲಿ ಪೂಜೆಗೆಲ್ಲ ಹೋಗಿ ಆಮೇಲೆ ಡೈರೆಕ್ಟಾಗಿ ನಾವು ಕೂಡ ಅಮ್ಮನ ಮನೆಗೆ ಹೋಗ್ತೀವಿ, ಅಲ್ಲಿ ಮತ್ತೊಮ್ಮೆ ಮೀಟ್ ಆಗ್ತೀವಿ ಎಲ್ಲರೂ ಕೂಡ. MNT ಎಲ್ಲ ಅಲ್ಲೇ ಬರ್ತಾರೆ, ಎಲ್ಲರೂ ಒಟ್ಟಿಗೆ ಹಬ್ಬ ಆಚರಿಸೋಣ ಅಂತ ಹೇಳಿ ಈ ಸಲ ಎನಿಸಿದ್ವಿ ನಾವು. ನಮಗೆ ಇದು ಒಂದು ಯುನೀಕ್ ಹಬ್ಬ, ಅದು ನಾನು ಆವತ್ತೇ ನಿಮಗೆಲ್ಲ ಹೇಳ್ತೀನಿ ಡಿಟೇಲ್ ಆಗಿ, ಓಕೆ ಅಲ್ವಾ. ಹಾಗೂ ಯಾವ ಬಟ್ಟೆ ಎಲ್ಲ ತಗೊಂಡಿದ್ದೀನಿ ಅದನ್ನೆಲ್ಲ ನಾನು ನೆಕ್ಸ್ಟ್ ತೋರಿಸ್ತೀನಿ. ನಾನೇನು ದೊಡ್ಡ ಗ್ರ್ಯಾಂಡ್ ಬಟ್ಟೆ ಏನು ತಗೊಳ್ಳಿಲ್ಲ, ಸಿಂಪಲ್ ಆಗಿನೇ ತಗೊಂಡಿದ್ದೀನಿ. ಸೀರೆ ಉಡ್ತಾ ಇಲ್ಲ, ಸಿಂಪಲ್ ಟಾಪೇ ಹಾಕ್ತಾ ಇದ್ದೀನಿ. ಹಾಗೆ ಅದನ್ನು ನಾನು ಅವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಹಾಗೆ ಅಮ್ಮನ ಮನೆಗೆ ಹೋಗ್ಲಿಕ್ಕೊಂಡು ಆಮೇಲೆ ಸುಮಾರು ಜನ ಕೇಳ್ತಾ ಇದ್ರು, ಯಾವಾಗಲೂ ನಿಮ್ಮ ಗಂಡನ ಮನೆಯವರನ್ನು ಮಾತ್ರ ತೋರಿಸ್ತೀರಾ, ನಿಮ್ಮ ಮನೆಯವರನ್ನು ಯಾಕೆ ತೋರಿಸೋದಿಲ್ಲ, ಅಲ್ಲಿಗೆ ಹೋಗಲ್ವಾ ಏನು ಹಾಗೆ ಹೀಗೆ ಅಂತ ಹೇಳಿ. ಮದುವೆ ಆದಮೇಲೆ ನಾನು ನನ್ನ ಎಂತ ಹೇಳ್ತಾರೆ, ಇವಾಗ ಮನೆಯಲ್ಲಿ ಒಂದು ತವರ ಮನೆ ಅಂದಮೇಲೆ ಅಪ್ಪ ಅಮ್ಮ ಇರುವಾಗ ಮಾತ್ರ ಒಂದು ಹೆಣ್ಣಿಗೆ ಅದು ತವರ ಮನೆ ಅಂತ ಇರುತ್ತೆ.
ಆಮೇಲೆ ಅಪ್ಪ ಅಮ್ಮ ಇಲ್ಲದಿದ್ರೆ ಎಷ್ಟು ಹೇಳಿದ್ರು ಅಷ್ಟೇ ಅಲ್ವಾ, ಇರ್ತಾರೆ ತುಂಬಾ ಚೆನ್ನಾಗಿ ನೋಡುವವರು ಕೂಡ ಇರ್ತಾರೆ, ಹಾಗೇನಿಲ್ಲ. ಆದ್ರೆ ಎಷ್ಟು ಹೇಳಿದ್ರು ಒಂಥರ ಅಷ್ಟೇ ಅಂತ ಹೇಳ್ಬಹುದು, ಎಲ್ಲರಿಗೆ ಒಂದೇ ರೀತಿ ಸಿಗುದಿಲ್ಲ. ಕೆಲವರಿಗೆ ತುಂಬಾ ಒಳ್ಳೆ ಅತ್ತಿಗೆ ಅಣ್ಣ ಒಳ್ಳೆಯವರು ಇರ್ತಾರೆ ಅಲ್ಲ, ಎಲ್ಲರೂ ಒಟ್ಟಿಗೆ ಒಳ್ಳೆಯವರು ಸಿಗ್ತಾರೆ, ಆದ್ರೆ ಎಲ್ಲರಿಗೆ ಅಂತ ಚಾನ್ಸ್ ಇರುದಿಲ್ಲ ಅಲ್ವಾ. ಇವಾಗ ನನ್ನ ಅಣ್ಣಂದಿರಿಗೆ ಅದು ನನಗೆ ದೊಡ್ಡದೇನು ಜಗಳ ಆಗ್ಲಿಲ್ಲ, ಏನಾಗ್ಲಿಲ್ಲ, ಅವರಾಗಿ ನನ್ನನ್ನು ಕರೀಲಿಲ್ಲ, ನಾನಾಗು ಅಲ್ಲಿಗೆ ಹೋಗ್ಲಿಲ್ಲ ಅಷ್ಟೇ. ಸುಮಾರು ಜನ ಏನೇನೋ ಯೋಚನೆ ಮಾಡ್ತಾರೆ, ಅದೆಲ್ಲ ಏನು ಯೋಚನೆ ಮಾಡಬೇಡಿ, ಅಂಥದ್ದೆಲ್ಲ ದೊಡ್ಡ ಏನು ಫೈಟ್ ಗೀಟ್ ಅದೆಲ್ಲ ಏನು ನಡೀಲಿಲ್ಲ. ಹೀಗೇನೆ ಸ್ವಲ್ಪ ದೂರ 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 ಇದ್ದೀವಿ, ನೋಡೋಣ ಅದು ಕೂಡ ಒಂದಿನ ಸರಿ ಆಗ್ಬೋದು ಅಲ್ವಾ. ಟೈಮು ಎಲ್ಲವನ್ನು ಸರಿ ಮಾಡುತ್ತೆ, ಕಾಲ ಉಂಟು ನೋಡಿ ಅದೆಲ್ಲವನ್ನು ಸರಿ ಮಾಡುತ್ತೆ ಅಂತೆ. ಹಾಗೆ ಸುಮಾರು ಜನ ಇದ್ರ ಬಗ್ಗೆ ಕ್ವಶನ್ ಕೇಳ್ತಾ ಇದ್ರು, ನಿಮ್ಮ ಗಂಡನ ಮನೆಯವರನ್ನು ಮಾತ್ರ ಯಾಕೆ ತೋರಿಸ್ತೀರಾ, ನಿಮ್ಮ ಮನೆಯವರನ್ನು ಕೂಡ ತೋರಿಸಿ ಹಾಗೆ ಹೀಗೆ ಅಂತ ಹೇಳಿ. ನಾನಲ್ಲಿ ಹೋದ್ರೆ ಅಲ್ವಾ ತೋರಿಸೋದು, ಹೋಗ್ತಾನೆ ಇಲ್ಲ ನಾನು, ಹಾಗಾಗಿ ತೋರಿಸ್ತಿಲ್ಲ ಅಷ್ಟೇ, ಮತ್ತೇನು ದೊಡ್ಡ ಏನು ನಡೀಲಿಲ್ಲ. ಹಾಗೆ ಅದೊಂದು ಕ್ಲಿಯರ್ ಮಾಡ್ಲಿಕ್ಕಿತ್ತು, ಸುಮಾರು ಸಲ ನನಗೆ ಕಮೆಂಟ್ ಬರ್ತಾ ಇತ್ತು. ಹಾಗಾಗಿ ಇವಾಗ ಸದ್ಯಕ್ಕೆ ನನ್ನ ಗಂಡನ ಮನೆಯವರು ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀವಿ, ಅವರೊಂದಿಗೆ ನಾವೆಲ್ಲರೂ ಕೂಡ ಖುಷಿಯಾಗಿದ್ದೀವಿ, ಅಷ್ಟು ಸಾಕು. ನಮ್ಮೊಂದಿಗೆ ಯಾರು ಇರ್ತಾರೆ ಅವರೊಂದಿಗೆ ನಾವು ತುಂಬ ಚೆನ್ನಾಗಿದ್ದೀವಿ ಅಲ್ವಾ ಅಲ್ವಾ ಕೇಳ್ತಾ ಇಲ್ಲ. ನನ್ನ ಹಸ್ಬೆಂಡ್ ತುಂಬಾ ಬ್ಯುಸಿ ಆಗಿದ್ದಾರೆ, ಹೊರಗಡೆ ಏನೋ ಪರಪರ ಪರಪರ ಮಾಡ್ತಾ ಇದ್ದಾರೆ. ಇದು ಅವರದ್ದು ಮಿಷಿನ್ ಏರ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ವಿ, ಅದರದ್ದು ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದಾರೆ. ಅವರು ಯಾವುದು ಯೂಸ್ ಮಾಡ್ತಾರೆ ಮಿಷಿನ್ ಅಂತ ಸುಮಾರು ಸಲ ನೀವು ಕೇಳ್ತೀರಿ, ಅದನ್ನ ನೆಕ್ಸ್ಟ್ ನಾನು ಕರೆಕ್ಟಾಗಿ ಇದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ. ಸುಮಾರು ರಿವ್ಯೂ ಕೊಡ್ಲಿಕ್ಕೊಂಡು ಮಿಕ್ಸಿ ಬಗ್ಗೆ ಇದರ ಬಗ್ಗೆ ನೋಡೋಣ, ನಿಮಗೆ ಯಾವಾಗ ಆಗುತ್ತೆ ಟೈಮ್ ಆವಾಗ ನಿಮ್ಮ ಜೊತೆ ನಾನು ಅದನ್ನೆಲ್ಲ ಶೇರ್ ಮಾಡ್ತೀನಿ. ಓಕೆ, ಇನ್ನು ನಾವು ಊಟ ಎಲ್ಲ ಮಾಡ್ತೀವಿ, ಊಟ ಆಗಿ ಆಮೇಲೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಲೇಟ್ ಆಯಿತು, ಇನ್ನು ನಾನು ಮಲಗ್ತೀನಿ ಅಂತ ಹೇಳಿ ಊಟ ಮಾಡಿ ಇವತ್ತು ತುಂಬ ಸಾಕಾಗಿದೆ, ಹಾಗೆ ಮಲಗೋದು. ನಾಳೆ ಎದ್ದು ಎಲ್ಲ ಕೆಲಸ ಸ್ಟಾರ್ಟ್ ಆಗುತ್ತೆ, ಅದನ್ನು ನಾನು ನಿಮ್ಮ ಜೊತೆ ನಾರ್ಮಲ್ ಆಗಿ ಎಲ್ಲವನ್ನು ಶೇರ್ ಮಾಡ್ತೀನಿ. ಓಕೆ ಅಲ್ವಾ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಹೋಗೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್ 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 ಬಾಯ್.